ನೋಡಿ, ನಾನು ಇದು ಕಾಂಗ್ರೆಸ್ನ ಆಂತರಿಕ ವಿಚಾರಗಳಲ್ಲ, ಅದನ್ನು ಹೇಳಬಾರ್ದು, ಅದನ್ನು ಕೇಳಿದೇನು ಕಾರಣಕ್ಕೆ ಹೇಳಬೇಕಾಗುತ್ತೆ. ಇವತ್ತು ಕಾಂಗ್ರೆಸ್ನಲ್ಲಿ ನಾನು ಈಗಲ್ಲ, ಮೊದಲೇ ಹೇಳಿದೆ, ಮನೆಯೊಂದು ಮೂರು ಬಾಗಿಲು ಕಾಂಗ್ರೆಸ್ ಪಾರ್ಟಿ ಐತಿ ಅಂತಕ್ಕಂಥ. ಇವತ್ತು ಇನ್ನೂ ಮುಖ್ಯಮಂತ್ರಿಗಳು ಇಳಿದಿಲ್ಲ, ಆದರೆ ಈಗಾಗಲೇ ಟವೆಲ್ ಹಾಕುವಂಥ ವ್ಯವಸ್ಥೆ ಭಾಳ ವ್ಯವಸ್ಥಿತವಾಗಿ ನಡೆದಿದೆ. ಒಂದು ಕಡೆ ಸತೀಶ್ ಜಾರಕಿಹೊಳಿಯವರು ಹಾಕ್ತಾರೆ, ಎಂ ಬಿ ಪಾಟೀಲ್ ಅವರು ಹೇಳಿದರು, ದೇಶಪಾಂಡೆ ಸಾಹೇಬ್ರು ಎಲ್ಲರಿಗಿಂತ ಸೀನಿಯರ್ ಮೋಸ್ಟ್ ಅನ್ನೋದೆ, ನನಗೆ ಕೊಟ್ಟು ಸಿದ್ದರಾಮಯ್ಯ ಬಿಟ್ಟು ನಾನು ತೊಗೊಂತೀನಿ ಅಂತಿದ್ದಾರೆ. ಅಂದ್ರೆ ಬಿಡ್ರಿ ಅಂತ ಹೇಳಿದಂಗೆ ಲೆಕ್ಕದಲ್ಲಿ ಅವ್ರು ಹೇಳಿದ್ದಾರೆ. ಈಗ ನೀವು ಬಿಟ್ಟರಪ್ಪ ಸಾಕಿ ನಾವು ತೊಗೊಂತೀವಿ ಅಂತಂದೇಳಿ. ಆ ಕಡೆ ಡಿ ಕೆ ಶಿವಕುಮಾರ್ ರೆಡ್ಡಿ ಆಲ್ರೆಡಿ ಟವಲ್ ಅಲ್ಲ, ಪೂರ ಹಾಕಿ ಇಟ್ಟು ಕೂತ್ಕೊಂಡ ನಂದಾಗಿ ನೆಕ್ಸ್ಟ್ ಅಂತಕ್ಕಂಥದ್ದನ್ನ. ಹೇಗೆ ಅವರ ಆಂತರಿಕ ಬೇಗುದಿಯಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಆಗ್ತಾ ಇದ್ದಾವೆ. ಒಂದು ಮೂಡ ಆಗಲ್ಲ, ಭಾಳ ಸ್ಪಷ್ಟವಾಗಿ ಇವತ್ತು ನ್ಯಾಯಾಲಯದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ನೋಡಿದ್ದೀವಿ. ವಾದ ವಿವಾದಗಳನ್ನು ಕೂಡ ಏನಿವತ್ತು ಪ್ರತಿವಾದಿಗಳು ವಾದಿಗಳು ಹೇಳಿದಾರೆ, ಆ ಎಲ್ಲ ಮಾಹಿತಿಗಳನ್ನು ನೋಡಿದಾಗ ಬಹಳ ಸ್ಪಷ್ಟತೆ ಐತಿ. ಇದರಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಲೋಪದೋಷವನ್ನು ಇದರಲ್ಲಿ ಆಗಿರತಕ್ಕಂಥದ್ದು ಎಂದು ಕಾಣ್ತಾ ಇದೆ. ನನಗೆ ವಿಶ್ವಾಸ ಐತಿ, ಇವತ್ತೇನು ರಾಜ್ಯಪಾಲರು ನಿರ್ಣಯವನ್ನು ಮಾಡಿದಾರ, ಅದ್ರ ನಿರ್ಣಯ ಪರವಾಗಿನೇ ನ್ಯಾಯಾಲಯ ಕೂಡ ಸಮ್ಮತಿಸ್ತತಿ ಅಂತಕ್ಕಂಥ ವಿಶ್ವಾಸದಲ್ಲಿ ನಾನಿದ್ದೇನೆ. ಯಾಕಂದ್ರೆ ಇವತ್ತು ಎಲ್ಲ ನೋಡಿದಾಗ ಬಹಳ ಸ್ಪಷ್ಟತೆ ಆಗ್ತಾ ಇದೆ, ಕೊಡಬೇಕಾಗುತ್ತೆ. ಒಂದು ವಿಶ್ವಾಸದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನೇ ಕೊಟ್ಟೇ ಕೊಡ್ತಾರೆ. ಡೇಟ್ ಅಷ್ಟೇ ಇದೆ, ಯಾವ ಡೇಟಿಗೆ ಕೊಡ್ತಾರೆ ಅಂತಕ್ಕಂಥದ್ದು ಅಷ್ಟೇ ಮಾತ್ರ ಐತಿ. ಅದ್ರ ರಾಜೀನಾಮೆ 100% ಕೊಡ್ತಾರೆ. ಸಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗೋದು ಹೆಚ್ಚಾಗಿದೆ. ಕಳೆದ ಒಂದು ವಾರದಿಂದ ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೂ ಮತ್ತೊಮ್ಮೆ CM ಸಿಗ್ತಾರೆ ಅಂತ. ನೋಡಿ, ಉತ್ತರ ಕರ್ನಾಟಕ ಭಾಗಕ್ಕೆ ಮುಖ್ಯಮಂತ್ರಿ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೇವೆ, ನಮ್ದೇನು ಪ್ರಶ್ನೆ ಇಲ್ಲ ಅದ್ರಾಗೆ. ಎರಡನೇ ಮಾತೇ ಇಲ್ಲ, ಉತ್ತರ ಕರ್ನಾಟಕ ಭಾಗಲಿಂದ ಎಂ ಬಿ ಪಾಟೀಲ್ ಅವರದಾಗಲಿ, ಸತೀಶ್ ಜಾರಕಿಹೊಳಿ, ಇನ್ಯಾರು ಕೂಡ ಕಾಂಗ್ರೆಸ್ ಇದ್ದಾರೆ. ಯಾಕೆ ನಮ್ದು ಇಲ್ಲ, ನಾ ಭಾರತೀಯ ಜನತಾ ಪಾರ್ಟಿ ಫೈನಲ್ ಮಾಡೋಂಥದ್ದಲ್ಲ, ಕಾಂಗ್ರೆಸ್ ಪಾರ್ಟಿ ನಾಯಕತ್ವ ಅದ್ರ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದವ್ರು ನೀವು ಕೊಟ್ಟರೆ ನಾವು ಸ್ವಾಗತ ಮಾಡ್ತೀವಿ, ಅದರೊಳಗೆ ಏನು ಪ್ರಶ್ನೆ ಇಲ್ಲ. ಸತೀಶ್ ಜಾರಕಿಹೊಳಿ ಅವ್ರಿಗಾರ ಮಾಡ್ರಿ, ಎಂ ಬಿ ಪಾಟೀಲ್ ಅವ್ರಿಗಾರ ಮಾಡ್ರಿ, ದೇಶಪಾಂಡೆ ಅವರು ಕೇಳಿದ, ಇನ್ನೊಂದು 4 ದಿವಸ ಯಾರ್ಯಾರು ಕೇಳ್ತಾರ ಅಂತ ಗೊತ್ತಾದ್ರೆ ಅವರೆಲ್ಲರೂ ಸ್ವಾಗತ ಮಾಡುವಂತ ಕೆಲಸನ ಮಾಡ್ತೀವಿ. ಒಟ್ಟಿನಲ್ಲಿ ಯಾರಾದರೂ ಆಗ್ಲಿ ಸಿದ್ದರಾಮಯ್ಯ ಕೆಳಗೆ ಸಿದ್ದರಾಮಯ್ಯನವ್ರು ಕೆಳಗೆ ಇಳಿಲಿ ಅಂತ ನಾವು ಹೇಳಿಲ್ಲ. ಸಿದ್ದರಾಮಯ್ಯನವರು ಕೆಳಗೆ ಇಳಿಲೇಬೇಕಾದಂತ ಪರಿಸ್ಥಿತಿ ಓದಿ ಬಂದಿದೆ. ಮೂಡ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂತ ಭ್ರಷ್ಟಾಚಾರ ಆಗಿದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಇವತ್ತು ಎಲ್ಲಾ ಸಮಸ್ಯೆಗಳು ನಾವು ನೋಡಿದ್ರೆ 101% ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ಯಾವಾಗಲೂ ಒಳ್ಳೆ ವಿಚಾರಗಳನ್ನು ಹೇಳ್ತಕ್ಕಂಥವ್ರು, ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ನನಗೆ ವಿಶ್ವಾಸ ಇತ್ತು, ಯಾವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒಂದು ಗುರುತರವಾಗಿರ್ತಕ್ಕಂಥ ಆರೋಪ ಬಂದ ತಕ್ಷಣನೇ ಬಹಳ ಕಟ್ಟುನಿಟ್ಟಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆ ಕೊಟ್ಟು ಇದ್ರ ಬಗ್ಗೆ ಎನ್ಕ್ವೈರಿ ಆಗಲಿ ಅಂತ ಅವರೇ ಹೇಳ್ತಾರಂತ ನಮ್ಮ ಭಾವನೆ ಇತ್ತು. ಆದ್ರೆ ಇವತ್ತು ಬದಲಾಗಿರ್ತಕ್ಕಂಥ ಪರಿಸ್ಥಿತಿಗೆ ಸಮಾಜವಾದವನ್ನು ಬಿಟ್ಟು ಇವತ್ತು ಮುಖ್ಯಮಂತ್ರಿಗಳು ಕಾಂಗ್ರೆಸ್ಸಿನ ಜೊತೆ ಸೇರುವಂತದ್ದಾಗಿದೆ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆದ್ಮೇಲೆ ಬಹಳಷ್ಟು ಸಮಾಜವಾದಿ ಎಲ್ಲವನ್ನು ಕೂಡ ಬಿಡ್ತಕ್ಕಂಥದ್ದಾಗಿದೆ. ಹೀಗಾಗಿ ಇವು ಅನಿವಾರ್ಯವಾಗಿ ರಾಜೀನಾಮೆ ಕೊಡ್ತಕ್ಕಂಥ ಪ್ರಸಂಗ ಬಂದು ಬರುತ್ತೆ. ತಮ್ಮ ಪಕ್ಷದ ವೈಲೆಂಟ್ ನಾಯಕ ಎಂದೇ ಗುರುತಿಸಿಕೊಂಡಂತೆ ಯತ್ನಾಳ್ ಅವರು ಇತ್ತೀಚೆಗೆ ಬಹಳ ಸಜಂಗ ಆಗಿದೆ. ಪಕ್ಷದ ಹಿರಿಯರು ಎಲ್ಲರ ಜೊತೆ ಮಾತಾಡಿದಾರ, ಕರೆದಿದ್ದಾರೆ, ಹೇಳಿದಾರ, ಯಾವಾಗಲೂ ಕೂಡ ವೈಲೆಂಟ್ ಆಗಲಿ ಅಥವಾ ಪಕ್ಷ ವಿರೋಧಿ ಅನ್ನುವಂಥದ್ದಲ್ಲ. ಯತ್ನಾಳ್ ಅವರು ಕೂಡ ಅವರ ಸ್ವಾಭಾವಿಕ ಅವ್ರ ಸಹಜ ಸ್ಥಿತಿಯಲ್ಲಿ ನಡೆದಿರ್ತಕ್ಕಂಥ ಸಂಗತಿಗಳನ್ನು ಉಲ್ಲೇಖ ಮಾಡ್ತಕ್ಕಂಥ ವ್ಯಕ್ತಿ. ಎಲ್ಲರೂ ಒಂದು ಮನೆಯಾಗ ಅಂತಂದಿದ್ದಾರೆ, 4 ಮಂದಿ 4 ಮಂದಿ ಒಂದ ತರನ ಹೇಳ್ತಾರ ಅನ್ನಕ್ಕಾಗಲ್ಲ. ಹೀಗಾಗಿ ಅವ್ರು ಹೇಳಿದಾರ. ಆದ್ರೆ ಇವತ್ತು ಪಕ್ಷದ ಅವರು ಬಹಳ ಕಟ್ಟುನಿಟ್ಟಿನ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡುವಂಥವ್ರು ಯತ್ನಾಳಿದ್ದಾರೆ. ಪಕ್ಷ ಹಿರಿಯರು ಆ ರೀತಿಯಾದಂತ ಗಮನಿಸಿ ಎಲ್ಲರೂ ಕರೆದು ಮಾತಾಡ್ತಾರೆ. ಆದ್ರೆ ಅದರಲ್ಲಿ ತಪ್ಪು ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ. ಎಲ್ಲರೂ ಕರೆದು ಸರಿ ಮಾಡ್ತಕ್ಕಂಥ ಕೆಲಸವನ್ನು ರಾಷ್ಟ್ರೀಯ ನಾಯಕರು ಮಾಡ್ತಾರೆ.